ಏನ್ ಹೇಳಿ ಅಧ್ಯಕ್ಷರೆ, ಈ ಚೀಪ್ ಅದ್ರಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ. ತಾನು ಉರಿದು ಖಾಲಿ ಆದ್ರೂ ಬೆಳಕು ಕೊಡೋ ದೀಪಕ್ಕಿರೋ ವ್ಯಾಲ್ಯೂ, ತಾನು ಖಾಲಿ ಆದ್ರೂ ಇನ್ನೊಬ್ಬರಿಗೆ ಖುಷಿ ಕೊಡೋ ಈ ಲಾಲಿಪಾಪ್ಗಿಲ್ಲ. ಉಪಾಧ್ಯಕ್ಷರೆ, ನಮ್ ಸಂಘ ಏನಾದ್ರು ಸ್ಟೇಟ್ ಲೆವೆಲ್ ಹೆಸರು ಮಾಡಿದ್ರೆ ದೀಪಕ್ ಸಿಗೋ ಸ್ಥಾನಮಾನ ಈ ಲಾಲಿಪಾಪ್ಗೂ ಸಿಗೋ ತರ ಮಾಡ್ಬೇಕು. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್. ಅಲ್ಲ ಲಾಲಿಪಾಪ್ ಮದುವೆಯ ಕರೆಯೋಲೆ ಅಂಗ ಮಂಗ ಪೆಂಗ ಸಂಘ. ಅಧ್ಯಕ್ಷರೇ, ಊಟ ಅಂದ್ರೆ ಉಪ್ಪಿನಕಾಯಿ ಇರಬೇಕು, ಪೋಸ್ಟರ್ ಅಂದ್ರೆ ನಮ್ಮ ತಲಕಾಯಿ ಇರಬೇಕು ಅಂತ ಅದ್ರಲ್ಲಿ ಯಾವನ ಯಾವನ ಪೋಸ್ಟರ್ ಪೋಸ್ಟ್ ಕೊಡ್ಗೆ ಮೆರಿತಾವನಲ್ಲ ಅಧ್ಯಕ್ಷರೇ. ಹೇಯ್, ನಮ್ಮ ಶಿವರುದ್ರಗೌಡನ್ ಮಗಳು ಐಶ್ವರ್ಯ ಅಲ್ವಾ? ಸ್ಕೂಲ್ಗೆ ಹೋಗೋ ಮಗಿನ ಕರ್ಕೊಂಡೋಗಿ ಮದುವೆ ಮಾಡ್ತಾವ್ರ? ಮಾಡ್ತೀನಿ ನೋಡು. ಏನ್ ಲಾಯರು ಫೋನ್ ಮಾಡ್ತಿದ್ದೀರಾ? ಲಾಯರೇ ಮಾಡ್ತಾ ಇರೋದು. Excuse me, Your Honor. According to Indian Pencil Code, Kannada dal maatadi please. Madam, English artha agalla anusutte. Nimage English baralla anta artha agide anusutte. Your Honor. Nodi sir. Sir, adhyaksha one nimisha. Idu court alla, police station. Naan judge alla, inspector. Madam, idu court alda idru, naan lawyer. Neevu madhya bayak bidi. Ella martho hogutte. Sir. ಏನ್ ಹೇಳ್ರಿ? ನೋಡಿ ಇವರಾನರ್, ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೆ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತೋ ಕಾಲ ಈಗ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಎಲ್ಲ ಪೀಸ್ ಪೀಸ್ ಸರ್, ದಯವಿಟ್ಟು ವಿಷಯಕ್ಕೆ ಬನ್ನಿ. ಒಂದು ಸುಂದರ ಸಂಸಾರ ನಡೆಸೋಕೆ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬಿರಬೇಕು ಅಂತ ಕಾನೂನೇ ಇದೆ. ಆದ್ರೆ ನಮ್ಮ ಹಳ್ಳಿಲಿ ಏನಾಗ್ತಿದೆ ಮೇಡಮ್, ಸ್ಕೂಲಿಗೆ ಹೋಗೋ ಹುಡುಗಿನ ಕರ್ಕೊಂಡೋಗಿ ಮದುವೆ ಮಾಡ್ತಾ ಇದಾರೆ, ಇದಕ್ಕೆ ಏನಂತೀರಾ ಮೇಡಮ್? ಏನಂತೀರಾ? ಈಗಿನ ಕಾಲದ ಹುಡುಗಿರೆಲ್ಲ ತುಂಬಾ ಹುಷಾರಿದ್ದಾರೆ, ಬಲವಂತದ ಮದುವೆಗೆಲ್ಲ ಬಗ್ಗೋದಿಲ್ಲ ಮೇಡಮ್. ಆದ್ರೆ ಈ ಹುಡುಗಿ ಸಿಕ್ಕಾಪಟ್ಟೆ ಪೆದ್ದಿ, ಸ್ಕೂಲ್ಗೆ 3 ದಿನ ರಜಾ ಸಿಗುತ್ತೆ ಅಂತ ಒಂದೇ ಒಂದ್ ಕಾರಣಕ್ಕೆ ಮದುವೆಗೆ ಒಪ್ಕೊಂಡಿದ್ದಾಳೆ. ನೋಡಿ ಮೇಡಮ್, ನೀವ್ ಈಗಿಂದ ಈಗ್ಲೇ ನಿಮ್ ಬೆಟಾಲಿಯನ್ನ ಕರ್ಕೊಂಬಂದು ಈ ಮದುವೆ ನಿಲ್ಲಿಸ್ಬೇಕು ಅಂತ ಕಳಕಳಿಯ ಪ್ರಾರ್ಥನೆ. ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಬಿಡಕ್ ಆಗಲ್ಲ ಮೇಡಮ್, ಬಿಡಕ್ ಆಗಲ್ಲ. ಅದೇ 16 ವರ್ಷದ ಹುಡುಗಿನ ನಾವು ಕರ್ಕೊಂಡು ಹೋಗಿದ್ರೆ ನೀವು ಸುಮ್ನೆ ಬಿಡ್ತಾ ಇದ್ರಾ? ರೇಪು ಕಿಡ್ನಾಪ್ ಅಂತ 20 ಕೇಸ್ ಹಾಕ್ಬಿಟ್ಟು ನಮ್ಗೆ ಹೆಂಗೆಲ್ಲ ರುಪ್ತಾ ಇದ್ರಿ. ನೋಡಿ ಮೇಡಮ್, ಈಗ ನಡೀತಾ ಇರೋ ಮದುವೆ ನೀವು ನಿಲ್ಲಿಸ್ತಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕಮಿಷನ್ ಹತ್ರ ಹೋಗ್ತೀವಿ. ಎಸ್ ಹಾ, ಯಾವನೋ ಲೋಫರ್ ನನ್ನ ಮಗ ಕಂಪ್ಲೇಂಟ್ ಕೊಟ್ಟ ಅಂತ ನನ್ನ ಮಗಳ ಮದುವೆ ನಿಲ್ಸಕ್ ಬಂದಿದ್ದೀರಾ? ನೋಡಿ ಮೇಡಮ್, ನೀವೇ ಅಲ್ಲ ಮಿಲ್ಟ್ರಿನೇ ಬಂದ್ರು ಈ ಗೌಡನ್ ಮನೆ ಮದುವೆ ನಿಲ್ಸಕ್ ಆಗಲ್ಲ. ಅಧ್ಯಕ್ಷರೇ, ವಾಸನೆ ಗಮ್ಮತ್ ಐತೆ, ಕಮ್ಮಿ ಆದ್ರೂ ಒಂದ್ 8-10 ಮರಿ ಹೊಡೆದಿರಲ್ವಾ? ಉಪಾಧ್ಯಕ್ಷರೇ, ದೊಡ್ಡ ಜಾಗ, ಮಿನಿಮಮ್ 15 ಮರಿ ಹೊಡೆದೇ ಹೊಡೆದಿರ್ತಾರೆ. ಮೈನರ್ ಅನ್ನೋದು ನಮಗೂ ಗೊತ್ತು, ನಿಮ್ ಗೌರ್ಮೆಂಟ್ ನವರು 1000 ರೂಲ್ಸ್ ಹಾಕ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಕ್ ಆಗಲ್ಲ. ನಾಳೆ ನನ್ ಮಗಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಗೌರ್ಮೆಂಟ್ ಉತ್ತರ ಕೊಡೋದು. ಸರ್, ನನಗೆ ಕಂಪ್ಲೇಂಟ್ ಬಂದಿಲ್ಲ ಅಂದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಈಗ ನಾನು ಇಲ್ಲಿ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಕಮಿಷನರ್ ನನ್ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. ಸರಿ 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 ಸರಿ, ಗೊತ್ತಾಗ್ಲಿಲ್ಲ. ರೇ ಯಜಮಾನ್ರೆ, ಅಲ್ಲೇ ನಿಮ್ ಹಳೆ ಡೋಸ್ ಸ್ನಾನ ಮಾಡ್ತಾವಳ, ಬನ್ರಿ ಇಲ್ಲೇ. ಏನ್ರಪ್ಪ, ಅಲ್ಲಿ ಮದುವೆ ನಡೆಯುತ್ತೋ ಇಲ್ಲ ಅನ್ನೋ ಟೆನ್ಷನ್? ನಮಗೂ ಅದೇ ಟೆನ್ಷನ್ ಬಟ್ರೆ, ಮದುವೆ ಎಲ್ಲಿ ನಿಂತೋ ಬಿಡುತ್ತೋ ಅದು. ಬೇಗ ಬರ್ತಿ ತಿನ್ಕೊಂಡೆ ಬಿಡ್ತೀವಿ. ನೋಡ್ರಿ ಬಟ್ರೆ, ಗೌಡ್ರಿಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್, ನಿಮಗೆ ಬೇಯಿಸಿರೋ ಅನ್ನಕ್ಕೆ ಕಾಸು ಬತ್ತದೋ ಇಲ್ವೋ ಅನ್ನೋ ಟೆನ್ಷನ್, ನಮಗೆ ಎಷ್ಟೊತ್ತಿಗೆ ತಿಂದು ಮುಗಿಸ್ತೀವೋ ಅನ್ನೋ ಟೆನ್ಷನ್, ಒಬ್ಬೊಬ್ಬರ್ಗು ಅನ್ನೋ ಟೆನ್ಷನ್. ಹೋಗ್ತಾ ಬರೋಗ್ರಿ. ಆಯ್ತರಪ್ಪ, ಕೋಪಕ್ಕೆ ಊಟ ಮಾಡ್ದೆ ಹೋಗ್ಬಿಡ್ತೀನಿ. ನೋಡಿ ಸರ್, ನೀವಾಗೆ ಮದುವೆ ನಿಲ್ಸಿದ್ರೆ ನಿಮಗೆ ಒಳ್ಳೇದು. ಕಮಿಷನರ್ ವರ್ಗೂ ಕಂಪ್ಲೇಂಟ್ ಹೋಗಿ ಕೇಸ್ ಆದ್ರೆ ಅರೆಸ್ಟ್ ಆಗ್ಬೇಕಾಗತ್ತೆ, ಆಮೇಲೆ ಪೇಪರ್ ಚಾನಲ್ ಅಂತ ಸುದ್ದಿ ಆಗುತ್ತೆ. ತಮ್ಗೆ ನರದವ್ರ ಬಲ್ಲಿ ಏನೇ ಇಲ್ವಲ್ಲ, ಹಾಕಕ್ಕೆ ಒದ್ದಾಡ್ತಿ ಆಕಯ್ಯ. ಯೋ, ಮೂಳೆ ಹಾಕು ಅಂದ್ರೆ ಬೇಳೆ ಆಗ್ತಿದೆಯಲ್ಲಯ್ಯ. ಬೇಳೆ ಸಾರ ಇದು, ಮಾಂಸ ಇಲ್ವಾ? ಯಾರು ಹೇಳಿದ್ ಮಾಂಸದ ಊಟ ಅಂತ? ಮದ್ವೆಗೆ ಅವನರ ಮಾಂಸ ಮಾಡಿಸ್ತಾನ, ಬೀಗ್ರೂಟಿಗ್ತಾನೆ. ಮಾಂಸದ ವಾಸನೆ ಮೂಗಿ ಹೊಡಿತು ಅಧ್ಯಕ್ಷರೆ. ಹೋಗ್ಲಿ ಬಿಡಿ ಉಪಾಧ್ಯಕ್ಷರೇ, ಜಾಸ್ತಿ ಫೀಲ್ ಆಗ್ಬಿಡಿ, ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿನ್ಕೊಂಡು ಹೋಗೋಣ. ಇದನ್ ತಿನ್ನೋದ್ರ ಬದಲು ನನ್ನ ಮನೆಗೆ ಮೊಸರನ್ನ ತಿಂತೀನಿ. ಅಲ್ಲಿಂದ ಓಡ್ಸಿದ್ರೆ ತಾನೆ ಇಲ್ಲಿಗೆ ಬಂದಿದ್ದು. ಓವರ್ ಬಿಲ್ಡಪ್ ಎಲ್ಲ ಕೊಡಬೇಡ, ಮುಚ್ಕೊಂಡು ತಿನ್ಕೊಂಡು ಎದ್ದೋಗಣ. ಓಕೆ. ಶಿವರುದ್ರೆ ಗೌಡನ್ ಮನೆ ಮದುವೆ ನಿಂತೋಯ್ತು, ಎಲ್ರು ಹೊರಡಿ. ಲೇಟ್ ಡಿಸಿಷನ್ ಯಾ? ಥರ್ಡ್ ಅಂಪರ್ ಡಿಸಿಷನ್ ಆಲ್ವೇಸ್ ಲೇಟ್ ಯಾ? ಅಧ್ಯಕ್ಷರೇ, ಯಾರೋ ನಮ್ಗಿಂತ ಜಾಸ್ತಿ ಖುಷಿಯಾಗಿರಂಗ ಅವ್ರೆ. ಮೋಸ್ಟ್ಲಿ ಅವ್ರು ಯಾರೋ ನಮ್ ಸಂಘದ ಕಾರ್ಯಕರ್ತನೇ ಇರ್ಬೇಕು. ಕಂಡಿಡ್ದು ಒಳ್ಳೆ ಪೋಸ್ಟ್ ಕೊಡೋಣ, ಉಪಾಧ್ಯಕ್ಷಂದೇ ಕೊಟ್ಬಿಡೋಣ. ಖಜಾಂಜಿ ಕಾಲು ಇದೆ, ಅದನ್ನ ಕೊಡೋಣ. ನೀವಾಗೆ ಅರ್ಥ ಮಾಡ್ಕೊಂಡು ಮದುವೆ ನಿಲ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಗೌಡ್ರೆ. ಬರ್ತೀನಿ.
ಮೇಡಮ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮದುವೆನ ನಿಲ್ಲಿಸ್ಬಿಟ್ಟೆ. ದಯವಿಟ್ಟು ಕಂಪ್ಲೇಂಟ್ ಕೊಟ್ಟು ಮದುವೆನ ನಿಲ್ಲಿಸಿದ್ದು ಯಾರು ಅಂತ ಹೇಳಿ ಪುಣ್ಯ ಕಟ್ಕೊಳ್ಳಿ. ಸಾರಿ ಸರ್, ಅದನ್ನ ಯಾರಿಗೂ ಹೇಳೋಕ್ಕಾಗಲ್ಲ, ಕಾನ್ಫಿಡೆನ್ಷಿಯಲ್. ಆದ್ರೆ ಒಂದು ವಿಷಯ, ಇವತ್ತಿ ಮದುವೆ ನಿಲ್ಲಿಸಿದ್ದು ತಪ್ಪು ಅಂತ ನಿಮಗನ್ನಿಸಬಹುದು, ಆದ್ರೆ ಮುಂದೊಂದಿನ ಅದೇ ಸರಿ ಅಂತ ಅನ್ಸುತ್ತೆ. ಬರ್ತೀನಿ ಸರ್. ಕೋಟಿ ರೂಪಾಯಿ ಮದ್ವೆ ಅಂತೆ, ಮದ್ವೆ ನಿಂತೋಯ್ತು. ಈ ಮದ್ವೆ ಒಂದ್ ಕೋಟಿ ರೂಪಾಯಿ ಇದೆ. ಈ ಕಿತ್ತೋಗಿರೋ ಪೆಂಡಾಲು ನಾಲ್ಕು ಬಾಳೆ ಕಂಬಕ್ಕೆ ಒಂದ್ ಕೋಟಿ ರೂಪಾಯಿ ಆಗ್ಬಿಡುತ್ತಾ? ಕಣಪ್ಪ, ಕೋಟಿ ರೂಪಾಯಿ ಅಂತ ನಿನ್ ಮೈಂಡ್ ಅಲ್ಲ ಲೆಕ್ಕ ಹಾಕ್ಬಿಟ? ಕಣಪ್ಪ, ಲೆಕ್ಕ ಹಾಕಿದೀನಿ, ಕೋಟಿ ರೂಪಾಯಿ. ಆಯ್ತು ನಡಿ ನಡಿ. ನಂಗೆ ಯಾಕೋ ಇನ್ನೊಂದ್ ಮಕ್ಳ ಮೇಲೆ ಡೌಟ್ ನೋಡ್ರೆ, ಇವರೇ ಕಂಪ್ಲೇಂಟ್ ಕೊಟ್ಟಿರ್ಬೇಕು ಅಂತ. ಇವರೆಲ್ಲ ಫೀಲ್ಡ್ ಅಲ್ಲಿ ಆಟ ಆಡೋ ಮಕ್ಕಳು, ಬೇರೆಯವ್ರ ಲೈಫ್ ಅಲ್ಲಿ ಏನ್ ಆಟ ಆಡ್ತಾರೆ? ಗೌಡ್ರೆ, ನನ್ಗೆ ಯಾಕೋ ಸುಧಾಕರ್ ಮೇಲೆ ಡೌಟ್ ಬರ್ತಾ ಇದೆ. ಅಲ್ಲಿ ನೋಡ್ರಿ ಗೌಡ್ರೆ. ಥ್ಯಾಂಕ್ ಯು ಮೇಡಮ್. ನಡಿಯಪ್ಪ. ಯಾರು ಅಂತ ಗೊತ್ತಾಗ್ಲಿ, ಆವಾಗ ನಾನ್ ಯಾರು ಅಂತ ಅವ್ರು ಗೊತ್ತಾಗೋ ತರ ಮಾಡ್ತೇನೆ. ಥಿಯೇಟೋ, ಹಿಂಗ್ ಗುಂಪ್ ಕಟ್ಕೊಂಡು ಓಡಿ ಅಂತ ಕೆಲ್ಸ ಏನ್ ಮಾಡ್ದೆ? ಹೊಡೆದಿದ್ ಯಾರು? ಅಪ್ಪ, ನಾನ್ ಸ್ವಲ್ಪ ತರ್ಲೇನೆ ಮಾಡಿರ್ಬೋದು, ಆದ್ರೆ ಗುಂಪು ಕಟ್ಕೊಂಡು ಹೊಡೆಸಿದ್ದು ಬೇರೆ ಯಾರು ಅಲ್ಲ, ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅವನೇ. ಅಯ್ಯೋ ಪಾಪಿ ನನ್ ಮಗನೇ, ಹೊಡೆಸಿದ್ದು ಅಲ್ದೆ ಒಳ್ಳೆ ಒಂಥರ ನಾಟಕ ಬೇರೆ ಆಡ್ತಾನೆ. ಹೇ, ಅವನಿಗೆ ಸರಿಯಾಗಿ ಬುದ್ಧಿ ಕಳ್ಸಿರು. ಯಪ್ಪ, ನೀನ ಈ ಮಾತ್ ಮಾತಾಡ್ತಿದ್ಯಾ? ನೀ ನನ್ ಬೆನ್ಗಿದೆಯಲ್ಲ, ಅಷ್ಟು ಸಾಕು. ನಾಳೆ ಅವನ್ ತೋಟಕ್ಕೆ ಬರ್ಬೇಕಾದ್ರೆ ಒಂದು ಗುಂಡಿ ತೋಡಿ ಮೇಲೆ ಹುಲ್ಲಾಕ್ಬಿಟ್ಟು ರೆಡಿ ಮಾಡಿಟ್ಕೋತೀನಿ. ಆ ಬಡ್ಡಿ ಮಗ ಹೊರಗಡೆ ಬೀಳ್ತಿದ್ದಂಗೆ ಒಂದು ಎರಡು ಎಲ್ಲ ಮಾಡ್ಬಿಡ್ತು. ಹಿಂಗ್ ಚಿಕ್ಕ ಮಕ್ಳ ತರ ಆಡಿದ್ದಕ್ಕೇನೆ ಒದೆ ತಿನ್ಕೊಂಡ್ ಬಂದಿರೋದು ಡ್ಯಾಡಿ? ಆ ನನ್ನ ಮಗಂಗ್ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವನ ಉಸಿರು ಏನು ಅಂತ ಗೊತ್ತಲ್ಲ, ಮೊದಲೇ ತಾಕಂಬನ್ನಿ ಅದನ್ನ. ಏನಾಯ್ತು? ಆಸನ್ ನನ್ ಮೊಳೆ ಚುಚ್ಕೊತ್ತು. ನಿಮ್ಮೂರು ಅರ್ಚಿಕೆರೆ ಅಲ್ವಾ? ಸೌಂಡ್ ಮಾಡ್ಬೇಡ. ಟೂ ಸೆಂಟಿಮೀಟರ್ಸ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಚುಚ್ಕೊಂಡಿರೋ ಮಳೆ ಜೊತೆಲಿ ಇರೋ ಮಳೆನೂ ಕಿತ್ಕೊಂಡೋಗಿರೋದು. ಹೆಂಗೆ ಯಾಕೋ ಒಳಗಡೆ ಹೋಗ್ತಿದ್ದೀನಿ ಅಂತ ಭಯನ? ಒಳಗಡೆ ಹೋಗಿ ಏನಾದ್ರು ಮಾಡ್ಬಿಡ್ತೀಯ ಅಂತ ಭಯ? ಬಿಡ್ಲಿಲ್ಲ ಅಂದ್ರೆ ಕಲ 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 ಅಂತ ಕೂಕೊಂಡ್ಬಿಡ್ತೀನಿ. ಏನ್ ಕಾಣಿಸ್ತಾ ಇದೆಯೋ ಕೊಡ್ತಿ, ದೇವಲೋಕದಲ್ಲಿ ಇರ್ಬೇಕಾದವಳು ನೀನು. ಮೋಸ್ಟ್ಲಿ ಯಾವುದೋ ಹೆಣ್ಣು ದೇವತೆಗೆ ನೀನಲ್ಲಿ ಇದ್ರೆ ರಿಸ್ಕ್ ಅಂತ ಇಲ್ಲಿಗೆ ಸ್ಕಿಪ್ ಮಾಡಿದಾಳೆ ಅಂತ ಕಾಣಿಸುತ್ತೆ. ತೋರಿಸ್ದಾಗ ಮುಖ ತಿಳ್ಸ್ಕೊಂಡು ಹೋಗ್ಬಿಟ್ಟು ಈಗ ಅದನ್ನೇ ಹಾಕೊಂಡಿದೀಯ ಚಂದ್ರು. ಕೌರ್ತಿ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ನಿನ್ ಮೇಲೆ ಪ್ರೀತಿ ಇದೆ ಅಂತ ಕಾಣಿಸುತ್ತೆ. ಏನೋ ನೋಡ್ತಾ ಇದೀಯ? ಓಸಿ ನೋಡ್ತಾ ಇರೋ ಪಿಕ್ಚರ್ ಯಾರು ನೋಡಿದ್ರೆ ಏನ ಅಧ್ಯಕ್ಷರೇ? ಮಗನೇ ಕತ್ತರಿಸ್ಬಿಡ್ತೀನಿ. ಫ್ಯಾಮಿಲಿ ಪಿಕ್ಚರ್, ಹೀರೋಯಿನ್ ತೋರಿಸಿದ್ರು ಸೆನ್ಸರ್ ನೋರ್ ಬಿಡಲ್ಲ. ಗೀಟ ಏನೋ ಇಟ್ಟೆ, ಅಡ ಇಟ್ಟರು ನನ್ನ ಮಡವೆ ಯಾವಾಗ ಬಿಡಿಸ್ಕೊತ್ಯಾ? ಎಲ್ರಿಗೂ ಚಾಕ್ಲೇಟ್ ಕೊಡಿ, ಅಂಕಲ್ ಕೊಡಿ, ಆಂಟಿ ಕೊಡಿ, ಚಾಕ್ಲೇಟ್ ಕೊಡಿ, ತೋಳಿ ತೋಳಿ ಎಲ್ರು ಒಂದೊಂದೇ ಚಾಕ್ಲೇಟ್ ತಗೋಬೇಕಾಯ್ತಾ? ಎಲ್ಲ ದೇವರ ನಾರಾಯಣ,
ಅರಳಿದ ಕಮಲದಂಗಿರೋ ನಮ್ಮ ಸಂಘನ ನೀನ್ ಬಿಟ್ಟೋದ ಮಾತ್ರಕ್ಕೆ ಅದು ಬಡೋಗೋದಿಲ್ವೋ? ನೋಡ್ತಾ ಇರೋ ಯಡಿಯೂರ್ ಸಿದ್ಧಲಿಂಗೇಶ್ವರ ಮೇಲೆ ಆಣೆ, ದೇವಸ್ಥಾನದ ಮುಂದೆ ಒಡೆದ ತೆಂಗಿನಕಾಯಿ ತರ ನಿನ್ನ ಸಂಘ ಒಡೆದು ಚೂರ್ ಚೂರಾಗಿ ಮತ್ತೆ ನಮ್ಮ ಸಂಘಕ್ಕೆ ಬರ್ಲೋ ಬೇಡವೋ ಬರ್ಲೋ ಬೇಡವೋ ಅಂತ ಯೋಚನೆ ಮಾಡ್ಲಿಲ್ಲ? ನನ್ ಮೂಗ್ ಕೂಸ್ಕೋತೀನಿ. ಒಗಲೇ, ಚಿಂತೆ ಮಾಡಕ್ಕೆ ನಾನು ಚೀತು ಸಂಘದಲ್ಲಿಲ್ಲ. ದೇವರು ಕೊಟ್ಟ ಯುವಕರ ಸಂಘ ಕಣ. ವಾಗ ನೀನು ದೇವರು ಕೊಟ್ಟ ಯುವಕರ ಸಂಘ ಕಟ್ಟಿದ್ದೆ ತನಕ ಬೇಜಾರಿಲ್ಲ ಕಣೋ? ಆದ್ರೆ ಪತ್ತಲ ಬಳಿ ಮಡಿಕೊಂಡಿದ್ದಿಲ್ಲ, ಅವ್ಳು ನಿನಗೆ ಶೋಭೆ ತರಲ್ಲ ಕಣೋ? ಶೋಭೆ ತರಲ್ಲ. ಒಗಲೇ ಆಗಲ್ಲ. ಅಧ್ಯಕ್ಷರ, ನಿಮ್ಮ ಅಪ್ಪ ಕರಿತಾವನೆ. ಏನಂತೆ? ಆ ಶಿವರುದ್ರಗಡ ಹೊಸ ಬಾವಿಗೆ ಬಿದ್ದೋಗದೆ. ಯಾಕೆ ಅವನ್ ಬೀಳಿಲ್ವಂತೆ? ಪಕ್ಕದ